ಹುಕ್ಕೇರಿ ನಗರದಲ್ಲಿ ರವಿವಾರ ಭಾರೀ ಮಳೆ ನೀರು ನುಗ್ಗಿದ ಹಿನ್ನೆಲೆಯಲ್ಲಿ ಹಲವು ಮನೆಗಳಲ್ಲಿ ನೀರು ನುಗ್ಗಿ ಮನೆಗಳು ನೆಲಸಮವಾಗಿವೆ. ಮೊಬೈಲ್ ಹೋಗ್ತಿ ತಗೋ ಬ್ಯಾಡ ಬಿಡ ತೆಗಿಬಿಡ ಮೊಬೈಲ್ ಹಾಳಾಗ್ತಿ ಛತ್ರಿ ತಗೊಂಬರೋ ಇಲ್ಲ ಏನಾರು ಮಾಡವು ಇದರಿಂದ ಹಲವಾರು ಕುಟುಂಬಗಳು ಬೀದಿಪಾಲಾಗಿವೆ. ಇಂದು ಹುಕ್ಕೇರಿ ಮತಕ್ಷೇತ್ರ ಶಾಸಕ ಉಮೇಶ್ ಕತ್ತಿ ಅಧಿಕಾರಿಗಳೊಂದಿಗೆ ತುರ್ತು ಸಭೆಯಲ್ಲಿ ಹಾನಿಗೊಳಗಾದ ಸಂತ್ರಸ್ತರಿಗೆ ಪರಿಹಾರದ ಜೊತೆಗೆ ನಗರದಲ್ಲಿ ಪ್ರವಾಹ ತಡೆಗಟ್ಟಲು ಶಾಶ್ವತ ಪರಿಹಾರ ಮಾಡುವುದಾಗಿ ಹೇಳಿದರು. ಜಿಲ್ಲಾಧಿಕಾರಿ ಎಂಜಿ ಹಿರೇಮಠ್, ಉಪವಿಭಾಗಾಧಿಕಾರಿ ಅಶೋಕ್ ತೇಲಿ, ತಹಸೀಲ್ದಾರ್ ಅಶೋಕ್ ಗುರಾನಿ, ಪುರಸಭೆ ಮುಖ್ಯಾಧಿಕಾರಿ ಮೋಹನ್ ಜಾಧವ್ ನೇತೃತ್ವದಲ್ಲಿ ತಂಡ ಸಮೀಕ್ಷೆ ನಡೆಸಿದರು. ಬೆಳಗಾವಿ ಜಿಲ್ಲಾಧಿಕಾರಿ ಎಂಜಿ ಹಿರೇಮಠ್ ಮಾತನಾಡಿ, ನಗರದಲ್ಲಿ ಚಿಕ್ಕ ನಾಲೆಗಳನ್ನು ದೊಡ್ಡ ಪ್ರಮಾಣದಲ್ಲಿ ನೀರು ಸರಾಗವಾಗಿ ಹರಿಯುವ ಶಾಶ್ವತ ಕಾಲುವೆ ನಿರ್ಮಾಣ ಮಾಡುವುದಾಗಿ ಹೇಳಿದರು. ರಸ್ತೆಯಲ್ಲಿ ನಿಂತಿದ್ದ ವಾಹನಗಳು ನೀರಿನ ರಭಸಕ್ಕೆ ಕೊಚ್ಚಿ ಹೋಗಿವೆ. ಬೈಪಾಸ್ ರಸ್ತೆಯಲ್ಲಿ ನಿಂತಿದ್ದ ಲಾರಿ ಮೇಲೆ ವಿದ್ಯುತ್ ಕಂಬ ಉರುಳಿದೆ. ವಾಹನಗಳಲ್ಲಿ ನೀರು ಹೊಕ್ಕಿದ್ದರಿಂದ ವಾಹನಗಳು ಕೆಟ್ಟು ಹೋಗಿವೆ. ನಮಗೆ ಜೀವನ ನಡೆಸುವುದು ಕಷ್ಟಕರವಾಗಿದೆ ಎಂದು ಪ್ರವಾಹಕ್ಕೆ ಸಿಲುಕಿದವರು ಜಿಲ್ಲಾಧಿಕಾರಿ ಮುಂದೆ ಹೇಳಿದರು. ಹುಕ್ಕೇರಿ ನಗರದ ಬಾಂಬೆಚಾಳ್, ಕಂಬಾರೋಣಿ ಮತ್ತು ಗಜಬರವಾಡಿ ರಸ್ತೆ, ಮಾಸಾಬಿ ದೇವಸ್ಥಾನಗಳು ನೀರಿನಿಂದ ಜಲಾವೃತವಾದದ್ದು ಇದಕ್ಕೆ ಕಾರಣ. ಪುರಸಭೆ ಕಾರ್ಯಾಲಯದ ಪಕ್ಕದ ಕಾಲುವೆಯನ್ನು ಅವೈಜ್ಞಾನಿಕವಾಗಿ ನಿರ್ಮಿಸಲಾಗಿದೆ ಹಾಗೂ ಬೈಪಾಸ್ ರಸ್ತೆಯಲ್ಲಿ ಮತ್ತು ಗಜಬರವಾಡಿ ರಸ್ತೆಗಳಲ್ಲಿ ಚರಂಡಿ ಮತ್ತು ಕಾಲುವೆಗಳನ್ನು ಅತಿಕ್ರಮ ಮಾಡಿ ಮನೆ ಅಂಗಡಿಗಳನ್ನು ನಿರ್ಮಿಸಿದ್ದಾರೆ. ಇದಕ್ಕೆ ಕಾರಣ ಸ್ಥಳೀಯ ಪುರಸಭೆ ಹಾಗೂ ಲೋಕೋಪಯೋಗಿ ಇಲಾಖೆ ಬೇಜವಾಬ್ದಾರಿಯಾಗಿದೆ. ಕಾರಣ ತಾಲೂಕಾ ಆಡಳಿತ ಮತ್ತು ಜನಪ್ರತಿನಿಧಿಗಳು ಅತಿಕ್ರಮಣ ತೆರವುಗೊಳಿಸಿ ಕಾಲುವೆಗಳನ್ನು ದುರಸ್ತಿ ಮಾಡಬೇಕು ಎಂದು ಆಗ್ರಹಿಸಿದರು.